ನಾನು ಇಲ್ಲೇನೇ ಇದ್ದೀನಿ, ಎಲ್ಲಿ ಹೋಗಿಲ್ಲ. ನಮ್ಮ ಅಧಿಕಾರಿಗಳು ಕೂಡ ಎರಡು ಮೂರು ಮೀಟಿಂಗು ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳ ಮುಖಾಂತರನೂ ಹೇಳಿ ಕಳಿಸಿದ್ದೀನಿ ಅವರಿಗೆ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಅವ್ರ ಜೊತೆಗೆ ಕನ್ವೆ ಮಾಡಿದರು, ಬನ್ನಿ ಚರ್ಚೆ ಮಾಡಿ, ಬನ್ನಿ ನಿಲ್ಲಿಸಿ ನಿಲ್ಲಿಸಿ ಬನ್ನಿ ಅಂತ ಹೇಳ್ತಾ ಇದ್ದೆ. ನಾನು ರಾತ್ರಿ 12 ಗಂಟೆ ತನಕನೂ ಇಲ್ಲಿ ಕಾಯ್ತೀನಿ, ಬರ್ತಿದ್ರೆ ಬರಲಿ, ನನ್ನ ಜೊತೆಗೆ ಚರ್ಚೆ ಮಾಡಲಿ. ನಾಳೆ ಈಗ ಅಧಿಕಾರಿಗಳು ಮೀಟಿಂಗು ಮತ್ತು ಕರೆದಿದ್ದೀನಿ. ನಾಳೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಏನು ಮಾಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿದ್ದೀನಿ, ಗೃಹ ಸಚಿವರ ಜೊತೆಗೂ ಚರ್ಚೆ ಮಾಡಿದ್ದೀನಿ. ನಾಳಿನ ಪರ್ಯಾಯ ವ್ಯವಸ್ಥೆಗೆ ಏನು ಅನ್ನೋಂಥದ್ದು ಈ ಅಧಿಕಾರಿಗಳ ಮೀಟಿಂಗನ್ನು ಕರೆದಿದ್ದೀನಿ. ನಾಳೆ ಖಾಸಗಿ ವಾಹನಗಳ ಬಗ್ಗೆ ಹೆಚ್ಚು ವ್ಯವಸ್ಥೆಗಳನ್ನು ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರತಕ್ಕಂಥದ್ದನ್ನು ತಡಿಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅದರ ಜೊತೆಗೆ ಅದನ್ನೆಲ್ಲವೂ ಕೂಡ ಪ್ರಯಾಸ ಮಾಡೋದಕ್ಕಿಂತ ನೀವೆಲ್ಲರೂ ನಮ್ಮ ಕುಟುಂಬ ಸದಸ್ಯರಿದೆ, ಬನ್ನಿ ಚರ್ಚೆ ಮಾಡೋಣ, ಏನಾಗೋದು, ಇದರ ಯಾಕೆ ಪ್ರತಿಷ್ಠೆ ಇಕ್ಕಬೇಕು, ಬನ್ನಿ ಅಂತ ಇವತ್ತು ನಾನು ಹೇಳ್ತೀನಿ. ಬನ್ನಿ ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ, ಆದರೆ ತಕ್ಷಣದಿಂದ ವಾಪಸ್ ತಗೊಳ್ಳುವಂಥ ಕೆಲಸ ಆಗಬೇಕು. ಇದಕ್ಕೆ ಕೊಟ್ಟು ಮತ್ತೆ ಏನಾದರೂ ಪ್ರತಿಭಟನೆ ಮುಂದುವರಿಸಿ ನಿಮ್ಮ ಕ್ರಮ ಏನು ಸರ್? ನೋಡೋಣ, ಈಗ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ನನಗೆ ವಿಶ್ವಾಸ ಇದೆ, ಇವತ್ತರ ಬರ್ಬೋದು, ನಾಳಿನೂ ಬರ್ಬೋದು, ನಾಳಿನೂ ಬರದೇ ಇದ್ರೆ ಮುಂದಿನ ಅದ್ರ ಬಗ್ಗೆ ನಾವು ಕಾನೂನು. ಬಿ ಎಂ ಟಿ ಸಿ ಬಸ್ ಸೇವೆ ಇಲ್ಲ ಅಂತಂದ್ರೆ ಖಾಸಗಿ ಬಸ್ಗಳು ಜನರ ಸೇವೆಗೆ ರೆಡಿ ಇರುತ್ತೆ ಅಂತ ಮಾಡಿಸ್ತೀನಿ. ಈಗ ಸಭೆ ಕರೆದಿದ್ದೆ, ಸಭೆ ಕರೆದಿದ್ದೀನಿ. ನೌಕರರ ಸಂಘದ ಗೌರವಾಧ್ಯಕ್ಷರಾಗಿ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಹೇಳಕ್ಕಾಗಲ್ಲ. ನನಗೇನು ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ನನಗೇನು ಅವ್ರು ಲಿಖಿತವಾಗಿ ಕೊಟ್ಟಿಲ್ಲ. ಟ್ರೇಡ್ ಯೂನಿಯನ್ದವ್ರು ನಾನು ಕರೆಸಿದ್ದೀನಿ, ಮಾತಾಡಿದ್ದೀನಿ, ಅವ್ರ ಜೊತೆಗೆ ಇವರಿಗೂ ಕೂಡ ಹೇಳಿ ಕಳಿಸಿದ್ದೀನಿ, ನೀವು ಬನ್ನಿ ಅಂತೇಳಿ ಒಟ್ಟಿಗೆ ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ. ಸಾಕಷ್ಟು ವಾಹನಗಳ ವ್ಯವಸ್ಥೆ ಮಾಡ್ಲಿಕ್ಕೆ ಮತ್ತು ಪೊಲೀಸ್ ಸೆಕ್ಯೂರಿಟಿ ಕೊಟ್ಟು ಅನೇಕ ಬಸ್ಗಳನ್ನು ಬಿಡಿಸಿರ್ತಕ್ಕಂಥದ್ದು ಇದೆ. ಅನೇಕ ಡ್ರೈವರ್ ಕಂಡಕ್ಟರ್ ನಾವು ಹೋಗ್ತೀವಿ, ಆದರೆ ನಮಗೆ ಭಯ ಆಗ್ತಾ ಇದ್ದಾರೆ, ಹೆದರಿಕೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ವಾತಾವರಣ ಮೂಡಿಸ್ತಾ ಇದ್ದಾರೆ. ಅವರಿಗೆ ಪೊಲೀಸ್ ಬಂದೋಬಸ್ತ್ ಅನ್ನು ಕೊಟ್ಟು ಸಾರ್ವಜನಿಕರಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ. ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿದ್ರಲ್ಲ, ನಿಮ್ಮ ಬಸ್ಗಳಿಗೆ ಖಾಸಗಿ ಡ್ರೈವರ್ಗಳನ್ನ ಕರೆಸಿ ಏನಾದ್ರು ವ್ಯವಸ್ಥೆ ಮಾಡ್ತೀವಿ? ಮೊದಲನೇ ಹಂತದಲ್ಲಿ ಖಾಸಗಿ ಬಸ್ಗಳಿಗೆ ಆದ್ಯತೆಯನ್ನು ಕೊಡ್ತೀವಿ, ಖಾಸಗಿ ಬಸ್ಗಳನ್ನು ಎಷ್ಟು ಸಿಗ್ತಾವೆ ನೋಡ್ತೀವಿ. ಈಗ ನಮ್ಮ ಬಸ್ಗಳಲ್ಲಿ ಈಗಾಗಲೇ ಎಷ್ಟು ನಮ್ಮ ಡ್ರೈವರ್ಗಳು ಕಂಡಕ್ಟರ್ಗಳು ಹೋಗಲಿಕ್ಕೆ ಸ್ವಯಂ ಇಚ್ಛೆಯಿಂದ ಬರ್ತಾರೋ ಅಂಥ ಬಸ್ಗಳನ್ನು ಕೂಡ ಈಗಾಗಲೇ ಬಿಡ್ತಾ ಇದ್ದೀವಿ.